ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ ಸೊ ಇಂದ ಬಂದಿರುವಂತಹ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಅಂತಂದ್ರೆ ಸೊ ಯಾರ್ಯಾರು ಈ ವರ್ಷ ಮೆಡಿಕಲ್ ಎಕ್ಸಾಮಿನೇಷನ್ ಗೆ ಅಟೆಂಡ್ ಆಗಿಲ್ಲ ಸೊ ಯಾರ್ಯಾರು ವಿಕಲಚೇತನ ಅಭ್ಯರ್ಥಿಗಳಿದಿರಿ ಫಿಸಿಕಲ್ ಡಿಸೇಬಲ್ ಸ್ಟೂಡೆಂಟ್ಸ್ ಗಳಿದಿರಿ ಸೊ ಅವರಿಗೆ ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಗೆ ಬಂದು ಸೊ ನಿಮ್ಮ ಒಂದು ಮೆಡಿಕಲ್ ಟೆಸ್ಟ್ ಅನ್ನು ಮಾಡ್ಕೊಂಡು ಹೋಗಿ ಅಂತ ಹೇಳಿದರು ಆದರೆ ಆವಾಗ ಯಾರಿಗೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ ಸೊ ಅಂತಹ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ಗಳಿಗೆ ಗಳಿಗೆ ಹನ್ನೆರಡನೇ ತಾರೀಕಿಗೆ ಒಂದು ಮೆಡಿಕಲ್ ಟೆಸ್ಟ್ ಅನ್ನ ಇಟ್ಟಿದ್ದಾರೆ ಸೊ ಕೆ ಸಿಇಿಯ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹದಿನೆಂಟನೇ ಅಡ್ಡ ರಸ್ತೆ ಮಲ್ಲೇಶ್ವರಂಗೆ ಕೂಡ ನೀವು ಹೋಗಬೇಕು ಓಕೆ ಸೊ ಮಲ್ಲೇಶ್ವರಂಗೆ ಹೋಗ್ಬಿಟ್ಟು ಅಲ್ಲಿ ನೀವು ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸ್ಕೊಂಡು ಬರಬೇಕು ಸೊ ಅದಕ್ಕೆ ಯಾವ್ಯಾವ ರೀತಿಯ ನಿಮ್ಮ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಂಡು ಬರಬೇಕು ಅನ್ನೋದನ್ನ ಹಿಂದೆ ಅವರು ರಿಲೀಸ್ ಮಾಡಿದಾಗ ಅದರಲ್ಲೂ ಕೂಡ ವಿಡಿಯೋವನ್ನು ಮಾಡಿ ಹೇಳಿದ್ದೆ ದಯವಿಟ್ಟು ಅದನ್ನು ನೋಡಿ ಅಥವಾ ಕೆಇ ವೆಬ್ಸೈಟ್ ನಲ್ಲಿ ಇದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ನೋಡಿ ಸೊ ಯಾರ್ಯಾರು ವಿಕಲಚೇತನ ಅಭ್ಯರ್ಥಿಗಳಿದಿರಿ ಇದು ಅಂತಿಮ ಅವಕಾಶ ಆಗಿದ್ದು ವೈದ್ಯಕೀಯ ತಪಾಸಣೆಗೆ ಮತ್ತೊಮ್ಮೆ ಅವಕಾಶ ನೀಡೋದಿಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ ಇವತ್ತಿನ ಎರಡನೇ ಅಪ್ಡೇಟ್ ಅಂತ ಅಂದ್ರೆ ವೆರಿ ಇಂಪಾರ್ಟೆಂಟ್ ಯಾರ್ಯಾರು ಸ್ಪೆಷಲ್ ಕೆಟಗರಿ ಸರ್ಟಿಫಿಕೇಟ್ಸ್ ಸಲ್ಲಿಸೋದಕ್ಕೆ ಒಂದು ಅವಕಾಶವನ್ನ ಕೊಟ್ಟಾಗ ನೀವು ಸಲ್ಲಿಸಿರ್ಲಿಲ್ಲ ಅಂತಿದ್ರೆ ಸೊ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಸೈನಿಕರು ಇರ್ಬೋದು ಮಾಜಿ ಸೈನಿಕರು ಸಿ ಎ ಪಿ ಎಫ್ ಸಿ ಎಫ್ ಎಫ್ ಆರ್ ಪಿ ಎಫ್ ಬಿ ಎಸ್ ಎಫ್ ಸೊ ಇವೆಲ್ಲ ವಿದ್ಯಾರ್ಥಿಗಳು ಯಾರ್ಯಾರಿರಿ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ ಅಂತ ನಾವೇನು ಕರಿತೀವಿ ಅದು ಎಕ್ಸ್ ಡಿಫೆನ್ಸ್ ಸಿ ಎ ಪಿ ಎಫ್ ಆರ್ ಪಿ ಎಫ್ ಸಿ ಐ ಎಸ್ ಎಫ್ ಬಿ ಎಸ್ ಎಫ್ ಐ ಟಿ ಬಿ ಪಿ ಮತ್ತು ಎಕ್ಸ್ ಸಿ ಎ ಪಿ ಎಫ್ ಇಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಸೊ ಇದರಲ್ಲಿ ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಸ್ಕೌಟ್ ಅಂಡ್ ಗೈಡ್ಸ್ ಆಗಿರ್ಬೋದು ಯಾವುದಕ್ಕೆ ಅವಕಾಶವನ್ನು ಮತ್ತೆ ಕೊಟ್ಟಿಲ್ಲ ಓನ್ಲಿ ಎಕ್ಸ್ ಡಿಫೆನ್ಸ್ ಸಿ ಎ ಪಿ ಎಫ್ ಈ ಒಂದಷ್ಟು ಕೆಟಗರಿಗೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳಿಗೆ ಇನ್ನೊಂದು ಚಾನ್ಸ್ ಇಲ್ಲಿ ನೀಡಿರುವಂತದ್ದು ನೀವು ಕೂಡ ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ಜುಲೈ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇ ಆಫೀಸಿಗೆ ಹೋಗ್ಬಿಟ್ಟು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯ ಒಳಗೆ ಸೊ ನೀವು ಅದನ್ನು ಸಲ್ಲಿಸ್ಬೇಕಂತ ಹೇಳಿ ಕೇಳ್ಕೊಂಡಿದ್ದಾರೆ ಸೊ ಇದು ಲಾಸ್ಟ್ ಚಾನ್ಸ್ ಆಗಿರ್ತದೆ ಯಾರ್ಯಾರು ಈ ಒಂದಷ್ಟು ಸ್ಪೆಷಲ್ ಕ್ಯಾಟಗರಿಗೆ ಸಂಬಂಧಪಟ್ಟವರು ನಿಮ್ಮ ಸರ್ಟಿಫಿಕೇಟ್ ಅನ್ನ ಕೊಟ್ಟಿಲ್ಲ ಸೊ ಕೊಡೋದಕ್ಕೆ ಲಾಸ್ಟ್ ಡೇಟ್ ಇದರ ಜೊತೆಗೆ ಇನ್ನೊಂದು ಕ್ಲಾರಿಫಿಕೇಶನ್ ಅನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಸೊ ಯಾರ್ಯಾರು ಓನ್ಲಿ ನೀಟಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಿ ಸಿಇ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದೇ ಇಲ್ಲ ಅಂತಹ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ಗಳಿಗೆ ಗಳಿಗೆ ನೀವೇನಾದ್ರೂ ಸಿಇಟಿ ಟಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಡೆಫಿನೇಟ್ ಆಗಿ ನೀವು ಈ ಒಂದು ಮೆಡಿಕಲ್ ಟೆಸ್ಟ್ ಅನ್ನು ಅಟೆಂಡ್ ಆಗಲೇಬೇಕು ಇದರಲ್ಲಿ ಅಟೆಂಡ್ ಆದರೂ ಕೂಡ ನೀವು ನೀಟಿಗೋಸ್ಕರ ಏನು ಇನ್ನೊಂದು ಸಾರಿ ಕರೀತಾರೆ ಅವಾಗ ನೀವು ಕಂಪಲ್ಸರಿಯಾಗಿ ಅಟೆಂಡ್ ಆಗ್ಲೇಬೇಕಾಗ್ತದ ಗೊತ್ತಿರಲಿ ಸೊ ಯಾರ್ಯಾರು ನೀಟಿಗೋಸ್ಕರ ಮಾತ್ರ ವೇಟ್ ಮಾಡ್ತಾ ಇದ್ದೀರಿ ಅವರು ಈಗ ಹೋಗುವಂತ ಅವಶ್ಯಕತೆ ಇಲ್ಲ ಯಾರ್ಯಾರು ಸಿಟಿ ಮತ್ತೆ ನೀಟ್ ಎರಡಕ್ಕೂ ಮಾಡ್ತಾ ಇದ್ದೀರಿ ಅವರು ಈಗ ಸಿಟಿಗೋಸ್ಕರ ಹೋಗಿ ಬರಬೇಕು ಸೊ ಇದಾದ ಮೇಲೆ ನೀಟಿಗೆ ಇನ್ನೊಂದು ಸಾರಿ ಕರೀತಾರೆ ಈಗ ಹೋದವ್ರು ಇದ್ರೂ ಕೂಡ ಇನ್ನೊಂದು ಸಾರಿ ನೀವೇನಾದರೂ ಪಿ ಡಬ್ಲ್ಯೂ ಕ್ಯಾಂಡಿಡೇಟ್ ಆಗಿದ್ರೆ ಬೆಂಗಳೂರಿಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಬರಲೇಬೇಕು ಅನ್ನೋದು ಒಂದು ಕ್ಲಾರಿಫಿಕೇಶನ್ ನನ್ನ ಕಡೆಯಿಂದ ಸೊ ಇವ್ ಎರಡು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಸೊ ಸ್ಪೆಷಲ್ ಕ್ಯಾಟಗರಿ ಲೈಕ್ ಎಕ್ಸ್ ಡಿಫೆನ್ಸ್ ಸಿ ಎ ಪಿ ಎಫ್ ಆರ್ ಪಿ ಎಫ್ ಇದರ ಒಂದು ಡಾಕ್ಯುಮೆಂಟ್ಸ್ ಅನ್ನು ಸಲ್ಲಿಸೋದಕ್ಕೂ ಕೂಡ ದ ಲಾಸ್ಟ್ ಡೇಟ್ ಈಸ್ ಟ್ವೆಲ್ತ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆ ಇದರ ಜೊತೆಗೆ ಮೆಡಿಕಲ್ ಟೆಸ್ಟ್ ಫಾರ್ ದ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್ ಇರಬಹುದು ಅಥವಾ ಫಿಸಿಕಲಿ ಡಿಸೇಬಲ್ ಸ್ಟೂಡೆಂಟ್ ಇರ್ಬೋದು ಅಂತವರಿಗೆ ಸೊ ಡೇಟ್ ಹನ್ನೆರಡನೇ ತಾರೀಕೇ ಇರ್ತದೆ ಬೆಳಗ್ಗೆ ಹತ್ತು ಗಂಟೆಯಿಂದ ನೀವು ಇಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ನೈಸ್ ಡೇ